ಒಬ್ಬಟ್ಟು ಹಾಗೆ ಒತ್ತು ಶಾವಿಗೆಗೆ ಸೂಟ್ ಆಗುವ ಹಾಗೆ ಕಾಯಿ ಹಾಲನ್ನ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನ ತೋರಿಸ್ತಾ ಇದ್ದೀನಿ ಮೂರು ಏಲಕ್ಕಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಒಂದು ಕಪ್ ಅಷ್ಟು ಹಸಿ ತೆಂಗಿನ ತುರಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಒಂದೂವರೆ ಕಪ್ನಷ್ಟು ಬೆಲ್ಲ ಬೇಕಾಗುತ್ತೆ ಈ ಒಂದು ಗಸಗಸೆ ಏನಿರುತ್ತೆ ಅದನ್ನ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಆ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಉರ್ಗಡ್ಲೆಯನ್ನು ಹಾಕೊಳ್ಳಿ ಹಾಗೆ ಏಲಕ್ಕಿ ಜೊತೆಗೆ ತೆಂಗಿನ ತುರಿಯನ್ನು ಕೂಡ ಸೇರ್ಸ್ಕೊಂಡು ನಾವು ನೀರ್ ಹಾಕೊಂಡು ರುಬ್ಕೊಳ್ಬೇಕಾಗತ್ತೆ ನುಣ್ಣಗೆ ರುಬ್ಕೊಳ್ಬೇಕು ತರ್ತರಿ ಇದ್ರೆ ನೀರ್ ಬೇರೆ ತರಿ ಬೇರೆ ಹಾಗೆ ಅದು ಕಾಯಿ ಹಾಲು ಚೆನ್ನಾಗಿ ಬರಲ್ಲ ಕನ್ಸಿಸ್ಟೆನ್ಸಿ ಹಾಗಾಗಿ ಆದಷ್ಟು ನೀವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ಇದನ್ನ ರುಬ್ಕೊಂಡ್ ಬರೋಣ ನೋಡ್ತಾ ಇದ್ರಲ್ಲ ತೆಂಗಿನಕಾಯಿ ಪೇಸ್ಟ್ ನುಣ್ಣಗಾಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ ನಲ್ಲಿ ಹಂಕೊಂಡಿರ್ತಕ್ಕಂತಹ ತೆಂಗಿನಕಾಯಿ ಪೇಸ್ಟ್ ಏನಿದೆ ಅದನ್ನು ನೀಟಾಗಿ ತೊಳ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಕಾಯಿ ಹಾಲು ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗಿರತ್ತೆ ಬಟ್ ತುಂಬಾನೇ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ ಬೆಲ್ಲದ ಪಾಕನು ಹಾಡ್ ಮಾಡೋದ್ರಿಂದ ನೋಡ್ಕೊಂಡು ನೀರ್ನ ಹಾಕೊಳ್ಳಿ ಈಗ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡ್ ನಂತರ ಇದನ್ನ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡ್ಬೇಕಾಗತ್ತೆ ತುಂಬಾ ಕುದ್ಲಿಕ್ ಹೋಗ್ಬಾರ್ದು ಇದು ಒಡೆಯೋ ಸಾಧ್ಯತೆ ಇರುತ್ತೆ ತುಂಬಾ ಕುದ್ಸಿದ್ರೆ ಜೊತೆಗೆ ಇದು ಹುಕ್ ಬರೋ ಸಾಧ್ಯತೆ ಇರುತ್ತೆ ಹುಕ್ಕೋದಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಆಗ್ತಿದ್ದಾಗೇನೆ ಇದಕ್ಕೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ರ ಸ್ವಲ್ಪ ಕುದಿ ಬರ್ತಾ ಇದೆ ಈ ಟೈಮ್ ನಲ್ಲಿ ನಾವು ಇದಕ್ಕೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲದ ಪುಡಿಯನ್ನ ತೆಗೊಂಡಿದೀನಿ ಇದನ್ನ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ಕಸ ಏನಾದ್ರೂ ಗಲೀಜ್ ಇದ್ರೆ ಅದನ್ನ ಶೋಧಿಸ್ಕೊಳ್ಳೋಣ ಅಂತ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಬೆಲ್ಲನ ಸಂಪೂರ್ಣವಾಗಿ ಕರಗೋದಕ್ಕೆ ಬಿಡ್ಬೇಕಾಗತ್ತೆ ನೋಡ್ತಾ ಇದೀರಲ್ಲ ಈಗ ಸಂಪೂರ್ಣವಾಗಿ ಬೆಲ್ಲ ಕರಗಿದೆ ಈಗ ಸ್ಟೌನ್ ಆಫ್ ಮಾಡಿಕೊಂಡು ಇದನ್ನ ಕುದಿತಾ ಇರ್ತಕ್ಕಂತಹ ಕಾಯಿ ಹಾಲಿಗೆ ಇದನ್ನ ಆಡ್ ಮಾಡ್ಕೊಳ್ಬೇಕು ಶೋಧಿಸ್ಕೊಂಡು ಒಂದನ್ನ ನೆನ್ಪಿಟ್ಕೊಳ್ಬೇಕು ಕಾಯಿ ಹಾಲನ್ನ ತುಂಬಾ ಕುದಿಸ್ಲಿಕ್ಕೆ ಹೋಗ್ಬಾರ್ದು ತುಂಬಾ ಕುದಿಸಿದ್ರೆ ಒಡೆಯೋ ಸಾಧ್ಯತೆ ಇರುತ್ತೆ ಸೊ ಒಡದ್ರೆ ಕಾಯಿ ಹಾಲು ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ ಹಾಗಾಗಿ ಒಂದು ಐದಾರು ನಿಮಿಷ ಅದನ್ನ ಕುದಿದ ನಂತರನೇ ನೀವು ಬೆಲ್ಲದ ಪಾಕ ಹಾಕೊಂಡು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಸ್ಟೌನ್ ನ ಆಫ್ ಮಾಡಿಕೊಂಡ್ರೆ ರುಚಿಯಾದಂತಹ ಕಾಯಿ ರೆಡಿ ಆಗುತ್ತೆ ಇದನ್ನ ನೀವು ಒತ್ತು ಶಾವ್ಗೆ ಜೊತೆ ಅಥವಾ ಹೋಳ್ಗೆ ಜೊತೆ ಸರ್ವ್ ಮಾಡಬಹುದು ಧನ್ಯವಾದಗಳು